ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ರಾಮನಗರ. ನೀವು ನೋಡ್ತಾ ಇರೋದು ಚಿಗುರು ಟಿವಿ, ಜ್ಞಾನದ ಬೆಳಕು ಯೂಟ್ಯೂಬ್ ಚಾನೆಲ್. ಪ್ರಿಯ ವೀಕ್ಷಕರೇ, ಮೈಸೂರು ಹಾಲು ಒಕ್ಕೂಟದಲ್ಲಿ 168 ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಿದರು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ ಸ್ವಲ್ಪ ದಿನಗಳ ಹಿಂದೆ. ಸಾಕಷ್ಟು ಜನ ವಿಡಿಯೋನ ವೀಕ್ಷಣೆ ಮಾಡಿ ನನ್ನ ಒಂದು ಆ ಒಂದು ಚಾನೆಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಸರ್, ನಾನು ITI ಮಾಡಿದ್ದೀನಿ, ಯಾವುದಕ್ಕೆ ಅಪ್ಲೈ ಮಾಡ್ಬೋದು? ನಾನು BCOM ಮಾಡಿದ್ದೀನಿ, ಅಪ್ಲೈ ಮಾಡ್ಬೋದಾ? 58% ಇದೆ, ಅಪ್ಲೈ ಮಾಡ್ಬೋದಾ? ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳು ಸುಮಾರು, ಅದು ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಹೋದರೆ ನನಗನ್ಸಿದ್ದು ತುಂಬ ಜನ ಆ ನೋಟಿಫಿಕೇಷನನ್ನು ಪೂರ್ತಿ ನೀವು ಓದಲ್ಲ ಅಂತ ಅಂದ್ಕೊತೀನಿ. ಯಾವಾಗಲೂ ಕೂಡ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಪೂರ್ತಿ ಆ ನೋಟಿಫಿಕೇಷನನ್ನು ಪೂರ್ತಿ ಓದಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಆ ಕೆಲಸವನ್ನು ಮಾಡಲ್ಲ. ಸಡನ್ನಾಗಿ ಯಾವ್ದು ಕಾಲ್ ಮಾಡಿದರೆ ಟಕ್ ಅಂತ ನೋಡ್ತೀವಿ, ಇನ್ಸ್ಟಂಟಾಗಿ ನಮಗೆ ಆನ್ಸರ್ ಬೇಕು ಅಂತ ಹುಡುಕಾಡ್ತಾ ಇರ್ತೀವಿ. ಸೊ ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣ ನೋಡಿ. ಸಿಲೇಬಸ್ ಏನಿರುತ್ತೆ, ಸಿಲೇಬಸ್ ಯಾವ ರೀತಿ ಇರುತ್ತೆ, ಮತ್ತು ಯಾವ ರೀತಿ ಪರೀಕ್ಷೆನ ಮಾಡ್ತಾರೆ, ಯಾವ ರೀತಿ ಆಯ್ಕೆನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆಷ್ಟು ಗೊತ್ತಿದೆಯೋ ಅಷ್ಟು ಒಂದು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಮರಿಬಿಡಿ, ನೀವು ನೋಡ್ತಾ ಇರೋದು ಚಿಗುರು TV ಜ್ಞಾನದ ಬೆಳಕು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಚಿಗುರು TV ಕೆಳಗಡೆ ರೆಡ್ ಕಲರಲ್ಲಿ ಕಾಣಿಸ್ತಿರುವಂತಹ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕನ್ ಕೂಡ ಕಾಣಿಸುತ್ತೆ, ಅದ್ರ ಮೇಲೂ ಕೂಡ ಪ್ರೆಸ್ ಮಾಡಿ, ಅಲ್ಲಿ ನೋಟಿಫಿಕೇಷನ್ ಆಲ್ ಅಂತ ಮೇಲ್ಗಡೆ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ. ಸೊ ಪ್ರಿಯ ವೀಕ್ಷಕರೇ, ನೀವು ಆಲ್ರೆಡಿ ಈಗಾಗಲೇ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತಕ್ಕೆ ಏನು ಕಾಲ್ ಫಾರ್ ಮಾಡಿದ್ದಾರೆ, ತುಂಬ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿನ್ನೂ ಹಾಕಿಲ್ಲ, ದಯಮಾಡಿ ಮರಿದೆ ಹಾಕಿ ಎಲಿಜಿಬಿಲಿಟಿ ಇರೋರು ಅಂತ ಹೇಳ್ತಾ ನಾನು. ಯಾಕಂದರೆ ಈಗ ಕಳೆದ ಬಾರಿ ನಾನು ಮಾಡಿರುವಂತಹ ವೀಡಿಯೋ ಯಾರು ನೋಡಿಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವೀಡಿಯೋನ ನೋಡಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಒಂದು ಕ್ಲಾರಿಟಿ ಸಿಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದಲ್ಲಿ 168 ವಿವಿಧ ಹುದ್ದೆಗಳನ್ನು ಕಾಲ್ಫರನ್ನು ಮಾಡಿದ್ದಾರೆ ಆನ್ಲೈನಲ್ಲಿ. ಸೊ ಆನ್ಲೈನಲ್ಲೆಲ್ಲ ನೀವೆಲ್ಲ ಹಾಕಿರ್ತೀರ. ಸೊ ಯಾವ ರೀತಿ ಪರೀಕ್ಷೆ ಇರುತ್ತೆ, ಯಾವ ರೀತಿ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ, ಹಲವಾರು ಗೊಂದಲಗಳಿರುತ್ತೆ, ತುಂಬ ಜನ ಎಲ್ಲರೂ ಕೇಳ್ತಾರೆ, ಎಲ್ಲ ನಿಮಗೆ ಮಾಹಿತಿಗಳು ಸಿಗೋಲ್ಲ. ಯಾವಾಗಲೂ ಕೂಡ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಇನ್ಸ್ಟಂಟಾಗಿ ಪ್ರತಿಯೊಂದು ಕೂಡ ನಿಮಗೆಲ್ಲವೂ ಕೂಡ ಸಿಗೋಲ್ಲ. ನಾವು ಯಾವಾಗಲೂ ಕೂಡ ಹುಡುಕಾಡಬೇಕು, ತಡ್ಕಾಡಬೇಕು, ಜಾಲಾಡಿಸ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನೀವು ಕೂಡ ಒಂದು ಹುದ್ದೆನಲ್ಲಿ ಅಂದರೆ ಒಂದು ಅಪ್ಲೈ ಮಾಡಿದಾಗ ಒಂದು ಕೆಲಸವನ್ನು ಅದನ್ನು ತೊಗೋಬೇಕಾದ್ರೆ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ, ಮತ್ತು ಅದು ಯಾವ ರೀತಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾವ ರೀತಿ ಪರೀಕ್ಷೆ ಇರುತ್ತೆ, ಯಾವ ರೀತಿ ನಿಮಗೆ ಪರೀಕ್ಷೆ ಕಾಲ್ಫರ್ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ವಿವಿಧ ಹುದ್ದೆಗಳು, ಸಾಕಷ್ಟು ಹುದ್ದೆಗಳು, ಸಹಾಯಕ ವ್ಯವಸ್ಥಾಪಕರಿಂದ ಹಿಡಿದು ಜೂನಿಯರ್ ಟೆಕ್ನಿಷಿಯನ್ವರೆಗೂ ಕೂಡ ಸುಮಾರು 20 ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಈಗ ಆಲ್ರೆಡಿ ವೆಬ್ಸೈಟ್ ಇರ್ತಾವೆಲ್ಲ ಕೂಡ ನೋಡಿರ್ತೀರಾ ಅಂತ ಅಂದ್ಕೊತೀನಿ. www.mymool.com ಹೋಗಿ ನೀವು ಸರ್ಚ್ ಮಾಡಿದ್ರೆ ಆ ಒಂದು PDFನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ PDF ಫೈಲ್ ಬೇಕು ಅಂತಂದರೆ ನಾನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಕಳಿಸ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ ಜಸ್ಟ್ ನೀವು ಮೈಸೂರು ಮಿಲ್ಕ್ ಯೂನಿಯನ್ ಕಾಲ್ ಫಾರ್ ಮಾಡಿ ಅಂದರೆ ನೋಟಿಫಿಕೇಷನ್ನ ಸೆಂಡ್ ಮಾಡಿ ಅಂತ ಒಂದು ವಾಟ್ಸಪ್ಪನ್ನು ಮಾಡಿ. ಸೊ ನಾನೇ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಅನ್ನತಕ್ಕಂಥದ್ದನ್ನು ಕೂಡ ಹೇಳ್ತಾ ಸೊ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಪರೀಕ್ಷೆಗೆ ಯಾವ ರೀತಿ ಯಾವ ಥರ ನಮ್ಮನ್ನು ಆಯ್ಕೆ ಮಾಡ್ತಾರೆ, ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಕೂಡ PDF ಡೌನ್ಲೋಡ್ ಮಾಡಿಕೊಂಡು ಅಂದರೆ ನೋಟಿಫಿಕೇಷನ್ನ PDF ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಕೂತ್ಕೊಂಡಿದ್ದೀನಿ, ಸುಮ್ಮನೆ ಬ್ಲ್ಯಾಂಕಾಗಿ ನಾನು ಮಾತಾಡ್ತಿಲ್ಲ. ಮೊದಲನೇದಾಗಿ ನೀವೆಲ್ಲವನ್ನು ಕೂಡ ಅಂದರೆ ಕ್ವಾಲಿಫಿಕೇಷನ್, ಅರ್ಹತೆ ಅಂದರೆ ನಿಮ್ಗೆ ಗೊತ್ತಲ್ಲ, ಈಗ ಯಾವ ಒಂದು ಹುದ್ದೆಗೆ ಯಾವ ಅರ್ಹತೆಯನ್ನು ಅವ್ರು ಕೇಳಿದಾರೋ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಿದರೆ, ಮತ್ತು ನಿಮ್ಮ ಒಂದು ಏನು 3A ಸರ್ಟಿಫಿಕೇಟು, 3B ಸರ್ಟಿಫಿಕೇಟ್ ಇರ್ಬೋದು, ನೀವು ಯಾವ ಒಂದು ಕೆಟಗರಿಗೆ ಬರ್ತೀರಾ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ರೀತಿ ಯಾವ ಯಾವ ಒಂದು ನೀವು ಮೀಸಲಾತಿ ವರ್ಗೀಕರಣಕ್ಕೆ ಬರ್ತೀರಾ ಅದೇ ರೀತಿ ನೀವೆಲ್ಲವನ್ನು ಕೂಡ ಅಪ್ಲಿಕೇಶನ್ ಹಾಕಿದರೆ, ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದರೆ ಯಾವ ರೀತಿ ನಿಮಗೆ ನೋಡಿ, ಇವ್ರು ಹೇಳ್ತಾರೆ ಆಯ್ಕೆ ವಿಧಾನ ಅನ್ನತಕ್ಕಂಥ ಬಂದಾಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಬಂದ ಅರ್ಜಿಗಳನ್ನು ಪ್ರತಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅಂತ ಮಾತ್ರ ಹೇಳ್ತಾರೆ ಇಲ್ಲಿ. ಬಂದ ಅರ್ಜಿಗಳನ್ನು ಪ್ರತಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿ, ಅರ್ಹ ಅಭ್ಯರ್ಥಿ ಅಂದ ತಕ್ಷಣ ಇಲ್ಲಿ ನಮಗೆ ಒಂದು ಪ್ರಶ್ನೆ ಮೂಡುತ್ತೆ, ಸರ್ ಎಲ್ಲರಿಗೂ ಕಳಿಸ್ತಾರಾ? ಇದು ಕೂಡ ನನಗೂ ಸ್ವಲ್ಪ ಒಂಚೂರು ಡೌಟ್ ಇದೆ. ಬಂದಂಥ ಅಪ್ಲಿಕೇಶನ್ ಎಲ್ಲರಿಗೂ ಕೂಡ ಎಕ್ಸಾಮ್ ಕಳಿಸ್ತಾರಾ ಅಥವಾ ಒಂದು ಕಟ್ ಆಫ್ ಮಾಡ್ಕೊತಾರಾ, ಅದು ಕೂಡ ಕ್ಲಾರಿಟಿ ಇಲ್ಲ ನನಗೆ. ಬಂದ ಅರ್ಜಿಗಳನ್ನು ಪ್ರತಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಓಕೆ, ನಿಮಗೇನಾದರೂ
ಅರ್ಹತೆ ಇದ್ದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ನಿಮಗೆ ಲಿಖಿತ ಪರೀಕ್ಷೆಗೆ ಬಂದರೆ ಅಂತ ಬಂದಿದೆ ಅಂತಲೇ ಅಂದ್ಕೊಳ್ಳಿ. ಸೊ ಯಾವ ರೀತಿ ನೀವು ಪರೀಕ್ಷೆಗೆ ತಯಾರಾಗಬೇಕು? ಪ್ರಿಯ ವೀಕ್ಷಕರೇ, ಇವತ್ತು ಕಾಂಪಿಟೇಷನ್ ಯುಗ, ನಿಮಗೆಲ್ಲ ಕೂಡ ಗೊತ್ತಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ವಿಚಾರಗಳನ್ನು ತಿಳ್ಕೊಂಡ್ರೂ ಕೂಡ ಸಾಲದು, ಸಮುದ್ರ ಇದ್ದಾಗೆ. ಸೊ ಇಂತಹ ಒಂದು ಜ್ಞಾನ ಅನ್ನೋದು ಸಮುದ್ರ ಇದ್ದಾಗೆ ನಾವು ಎಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೂ ಕೂಡ ಸಾಧ್ಯನೇ ಇಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ. ಆದರೂ ಕೂಡ ಪ್ರತಿನಿತ್ಯ ಒಂದೆರಡು ನ್ಯೂಸ್ ಪೇಪರ್ಗಳನ್ನು ನೀವು ಓದುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಯಾವ ಪರೀಕ್ಷೆಗೂ ಕೂಡ ಅಷ್ಟೊಂದು ಕಷ್ಟ ಆಗಲ್ಲ ಅನ್ನತಕ್ಕಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ, ಮೈಸೂರು ಮಿಲ್ಕ್ ಯೂನಿಯನ್ ಕಾಲ್ ಫಾರ್ ಮಾಡಿರುವಂತಹ ಹುದ್ದೆಗಳಿಗೆ 200 ಅಂಕಗಳಿಗೆ ಪರೀಕ್ಷೆಗಳನ್ನು ನಡೆಸ್ತಾರೆ. 200 ಅಂಕ, 200 ಮಾರ್ಕ್ಸ್. ಮತ್ತು ಇನ್ನೊಂದು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ, ನೀವು ಯಾವುದೇ ವಿದ್ಯಾರ್ಹತೆ ಅಂದರೆ BA, BCOM, BSc, BE ಯಾವುದು ಕೂಡ ಮಾಡಿದರೂ ಕೂಡ ಆ ವಿದ್ಯಾರ್ಹತೆಯ ಪರ್ಸೆಂಟೇಜನ್ನು ಇಲ್ಲಿ ಪರಿಗಣಿಸಲ್ಲ ಅನ್ನತಕ್ಕಂಥದ್ದು ನೀವು ನೆನ್ಪಿಟ್ಕೋಬೇಕಾದದ್ದು ಬಹಳ ಮುಖ್ಯವಾಗಿ. ಅದು ಅರ್ಹತೆಗೆ ಮಾತ್ರ ಪರಿಗಣಿಸ್ತಾರೆ, ಅಂದರೆ ನಿಮ್ಮ ಅಪ್ಲಿಕೇಶನ್ನು ನಿಮಗೆ ಎಕ್ಸಾಮ್ ಕಾಲ್ಫರ್ ಮಾಡಲಿಕ್ಕೆ ಅದನ್ನು ಅಷ್ಟಕ್ಕೆ ಮಾತ್ರ ಪರಿಗಣಿಸ್ತಾರೆ. ಆದರೆ ಇಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಮೇಲಿನಂತೆ ಒಟ್ಟು 200 ಅಂಕಗಳಿಗೆ ಬಾಹ್ಯ ಮೂಲಗಳಿಂದ ಪರೀಕ್ಷೆಯನ್ನು ನಡೆಸಲಾಗುವುದು. ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು. ಬಾಹ್ಯ ಮೂಲ ಏನು? ಬಾಹ್ಯ ಮೂಲ ಅಂತಂದರೆ ಮೈಸೂರು ಮಿಲ್ಕ್ ಯೂನಿಯನ್ ಏನು ನೇರ ನೇಮಕಾತಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಿದೆಯೋ, ಮೈಸೂರು ಮಿಲ್ಕ್ ಯೂನಿಯನ್ ಯಾವುದೇ ಕಾರಣಕ್ಕೂ ಪರೀಕ್ಷೆಗಳನ್ನು ನಡೆಸಲ್ಲ. ಬಾಹ್ಯ ಮೂಲಗಳು ಅಂತಕ್ಕಂದರೆ ಔಟ್ಸೋರ್ಸ್ ಅಂತ ನಾವು ಅನ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ಸಹಕಾರ ಸಂಘಗಳದ್ದು ನಮ್ಮ RICM ಅಂತ ಹೇಳಿದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ, ಆ ಒಂದು ಇನ್ಸ್ಟಿಟ್ಯೂಟನ್ನು ಅವರು ಎಕ್ಸಾಮ್ ನಡೆಸೋಕ್ಕೆ ಕೇಳ್ಕೊಬೋದು, ಅಥವಾ ಬೇರೆ ಯಾವುದಾದ್ರು ಒಂದು ಯೂನಿವರ್ಸಿಟಿಗೆ ಎಕ್ಸಾಮ್ನ ನಡೆಸ್ಕೊಳ್ಳಿಕ್ಕೆ ಅವರು ಕೇಳ್ಕೊಬೋದು. ಸೊ ಹಾಗಾಗಿ ನೀವೊಂದು ಚೆನ್ನಾಗಿ ತಿಳ್ಕೊಳ್ಳಿ, ನಿಮಗೆ ಪರೀಕ್ಷೆ ಅಂದರೆ ಅರ್ಹತೆಯ ಪರೀಕ್ಷೆ ಬಂದಾಗ ಆ ಎಂಟ್ರೆನ್ಸ್ ಪರೀಕ್ಷೆ ಯಾರು ನಡೆಸ್ತಾರೆ ಅಂತ ಅವ್ರಿಗೂ ಕೂಡ ನಿಮಗೂ ಕೂಡ ಗೊತ್ತಿರಲ್ಲ. ಅದು ಹೋದ್ಮೇಲೆ ಗೊತ್ತಾಗೋದು, ಅಥವಾ ಗೊತ್ತಾಗದೇನೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ಮೈಸೂರು ಮಿಲ್ಕ್ ಯೂನಿಯನ್ರಂತೂ ಈ ಎಕ್ಸಾಮ್ನ ನಡೆಸಲ್ಲ. ಸೊ ಇಲ್ಲಿಗೆ ನಿಮಗೆ ಕ್ಲಾರಿಟಿ ಸಿಕ್ತು. ನನಗೆ ನಾನೊಂದು ವೀಡಿಯೋ ಮಾಡಿದಾಗ ತುಂಬ ಜನ ನನಗೆ ಕರೆ ಮಾಡಿ ಕೇಳ್ತಿದ್ರು, ಸರ್ ಹೆಂಗೆ ನಡೀತಾ ಎಕ್ಸಾಮು, ಏನಾರು ಆಗುತ್ತಾ ಅಂತೇಳಿ. ಸೊ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಇಲ್ಲಿ ಹೇಳಕ್ಕೊರ್ಟಿರೋದು ನಿಮಗೊಂದು ದಾರಿದೀಪ ಆಗಲಿ, ಅಥವಾ ನಿಮಗೊಂದು ಮಾಹಿತಿ ಸಿಗಲಿ. ಕಾಲ್ಫರ್ ಮಾಡಿದಾರಪ್ಪ, ಅಪ್ಲಿಕೇಶನ್ ಹಾಕಿ, ಒಂದು ಟಾರ್ಚ್ ಆಗ್ತಾ ಇದ್ದೀನಿ ಅಷ್ಟೇ. ಆ ಟಾರ್ಚಲ್ಲಿ ನೀವು ಹೋಗಿ ಹುದ್ದೆಗಳನ್ನು ಪಡ್ಕೊಳ್ಳಿ. ಅದ್ರಾಚೆ ನನಗೂ ಕೂಡ ಗೊತ್ತಿಲ್ಲ, ಇಲ್ಲೇನು ನೋಟಿಫಿಕೇಷನ್ ಇದೆ ಅಷ್ಟು ಮಾತ್ರ ನಾನು ಹೇಳಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇನ್ನು ಸಿಲೆಬಸ್ ಬಗ್ಗೆ ಒಂಚೂರು ಮಾಹಿತಿಯನ್ನು ನಾನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸಿಲೆಬಸ್ನಲ್ಲಿ ನೋಡಿ, ಕನ್ನಡ ಭಾಷೆಗೆ 50 ಅಂಕಗಳಿದೆ. ಕನ್ನಡ ಭಾಷೆಗೆ 50 ಅಂಕಗಳು. ಏನು ಕೇಳ್ಬೋದು ಕನ್ನಡ ಭಾಷೆ ಅಂತ ಬಂದಾಗ? ಕನ್ನಡ ಸಾಹಿತ್ಯ, ಕನ್ನಡ ಕಲೆ, ಕನ್ನಡ ಸಂಸ್ಕೃತಿ, ಕರ್ನಾಟಕ, ವ್ಯಾಕರಣ, ಹಲವಾರು ವಿಚಾರಗಳು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. 50 ಮಾರ್ಕ್ಸ್ ಇರುತ್ತೆ. ಓಕೆ, 50 ಮಾರ್ಕ್ಸು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದು ಇರುತ್ತೆ. ಸೊ ನಾವೆಲ್ಲ ಕರ್ನಾಟಕದವರು, ಅದರಲ್ಲೂ ಕನ್ನಡ ಮೀಡಿಯಮ್ ಓದಿರೋರು ಅಂತೂ ತುಂಬ ಅನುಕೂಲ ಆಗುತ್ತೆ. ಸೊ ಕನ್ನಡ ಭಾಷೆಗೆ 50 ಅಂಕಗಳು. ಸಾಧ್ಯ ಆದಷ್ಟು 8ನೇ ತರಗತಿಯಿಂದ 10ನೇ ತರಗತಿ ಇರುವಂತಹ ಒಂದು ಕನ್ನಡ ಪದ ಅಂದರೆ ಗ್ರಾಮರ್, ಏನು ವ್ಯಾಕರಣ ಅಂತ ನಾವು ಹೇಳ್ತೀವಿ, ಆ ಒಂದು ಸ್ಟಡಿ ಮಾಡಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿರ್ಬೋದು, ಮತ್ತು ನಮ್ಮ ಸಾಹಿತಿಗಳು ಯಾವ ಕಾದಂಬರಿಗಳನ್ನು ಬರ್ತಿದ್ದಾರೆ, ಅವರ ಒಂದು ಬಿರುದುಗಳು ಯಾವ್ಯಾವಿರ್ಬೋದು, ಅಥವಾ ಕರ್ನಾಟಕದ ಪ್ರಖ್ಯಾತ ಸ್ಥಳಗಳಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಅದು 50 ಮಾರ್ಕ್ಸ್. ಇನ್ನು ಆಂಗ್ಲ ಭಾಷೆ, ಇಂಗ್ಲೀಷ್ ನೋಡಿ, ಇದು ಸ್ವಲ್ಪ ನಮ್ಮ ರೂರಲ್ ಸೈಡ್ ಅಥವಾ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು 25 ಮಾರ್ಕ್ಸ್ಗೆ ಇಟ್ಟಿದ್ದಾರೆ. ಅಂದರೆ ಆಂಗ್ಲ ಭಾಷೆನ ಕೇವಲ 25 ಮಾರ್ಕ್ಸ್ಗೆ ಇಟ್ಟಿದ್ದಾರೆ. ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಏನು ಕೇಳ್ಬೋದು ಆಂಗ್ಲ ಭಾಷೆಗೆ? ಅದು ಕೂಡ ಅಷ್ಟೇ, ಗ್ರಾಮರ್ ಇರುತ್ತೆ, ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನ್ ಇರ್ಬೋದು, ಅಥವಾ ಲೈಟಾಗೆ ಅಂದರೆ ಶಾರ್ಟಾಗೆ ಎಸ್ಸೆ ರೈಟಿಂಗ್ ಇರ್ಬೋದು, ಅಥವಾ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ನನಗೆ ಗೊತ್ತಿಲ್ಲ, ಬಟ್ ನಾನು ಸುಮ್ಮನೆ ಗೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇದೆ. ಇದು ಸ್ವಲ್ಪ ಕಷ್ಟಪಟ್ಕೊಳ್ಳಿ, ಯಾಕಂದರೆ ಕನ್ನಡ ಮಾಧ್ಯಮದವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಕೂಡ ಕನ್ನಡ ಮಾಧ್ಯಮನೇ, ಹಾಗಾಗಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಓಕೆ, ಆಂಗ್ಲ ಭಾಷೆಗೆ 25. ಅಂದರೆ ಕನ್ನಡಕ್ಕೆ 50 ಮಾರ್ಕ್ಸ್ ಆಯಿತು, ಆಂಗ್ಲ ಭಾಷೆಗೆ 25, ಒಟ್ಟು 75 ಆಯಿತು. ಸಾಮಾನ್ಯ ಜ್ಞಾನಕ್ಕೆ ಅಂದರೆ ಜನರಲ್ ನಾಲೆಡ್ಜ್, ಸೊ ಜನರಲ್ ನಾಲೆಡ್ಜ್ಗೆ 25 ಅಂಕಗಳು. ಏನಿದು ಜನರಲ್ ನಾಲೆಡ್ಜ್? ನಾನು ಆಗಲೇ ಹೇಳಿದೆ, ಜನರಲ್ ನಾಲೆಡ್ಜ್ನ ನೀವು ಇಂಥ ಪುಸ್ತಕ ಓದಿ ನಾನು ಪೂರ್ತಿ ಜನರಲ್ ನಾಲೆಡ್ಜ್ ಅಂತ ಹೇಳಲಿಕ್ಕಾಗಲ್ಲ. ಸಾಮಾನ್ಯ ಜ್ಞಾನ ಅನ್ನೋದು ಪ್ರತಿನಿತ್ಯ ನಡೆಯುವಂತಹ ಸಂಗತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಡೈಲಿ ಒಂದು ಎರಡು ಪೇಪರ್, ಪ್ರಜಾವಾಣಿ ವಿಶ್ವಾಸಾರ್ಹತೆಗೆ ಮತ್ತೊಂದು ಹೆಸರು ಪ್ರಜಾವಾಣಿ ಅಂತ ನಾವೇನು ಕರಿತೀವಿ, ಪ್ರಜಾವಾಣಿ ಪತ್ರಿಕೆ ಓದಿ, ಒಂದು ಪತ್ರಿಕೆ ಸಂಪೂರ್ಣ ಓದಿದ್ರೆ ಅವತ್ತಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಭಾರತ ದೇಶಕ್ಕೆ ಯಾರು ವಿದೇಶಿ ಗಣ್ಯ ವ್ಯಕ್ತಿಗಳು ಬಂದರು, ಯಾವ ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದಾರೆ, ಸೊ RBI ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ಥರ ಬದಲಾವಣೆ, ಅಂದರೆ ಕರೆಂಟ್ ಅಫೇರ್ಸ್ ಅಂತಲೇ ಹೇಳ್ಬೋದು. ಸಾಮಾನ್ಯ ಜ್ಞಾನ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು, ಅದಕ್ಕೆ ಲಿಮಿಟ್ ಇಲ್ಲ, ಎಲ್ಲೆಗಳೇ ಇಲ್ಲ. ಸೊ ಸಾಮಾನ್ಯ ಜ್ಞಾನ ನೀವು 25 ಮಾರ್ಕ್ಸ್ ಮಾತ್ರ ಇರುತ್ತೆ.
ಅದು ಕೂಡ ನೀವು ಚೆನ್ನಾಗಿ ಓದ್ಕೊಬೇಕು. ಸೊ ಒಟ್ಟು 100 ಅಂಕಗಳಾಗುತ್ತೆ. ಇನ್ನು ರಿಮೈನಿಂಗ್ ಏನಿದೆ, ಸಹಕಾರ, ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು. ನೋಡಿ, ಸಹಕಾರ ಅಂತ ಬಂದಾಗ ನಮ್ಮ ಒಂದು ಕೋಆಪರೇಟಿವ್, ನಮ್ಮ ಮೈಸೂರು ಮಿಲ್ಕ್ ಯೂನಿಯನ್ ಅಥವಾ ಏನು ನಾವು KMF ಅಂತೀವಿ, ಒಕ್ಕೂಟಗಳಂತೀವಿ, ಇದು ಸಹಕಾರ ತತ್ವದ ಅಡಿಯಲ್ಲಿ ಆದಂತಹ ಒಂದು ಒಕ್ಕೂಟಗಳು. ಈ ಸಹಕಾರದಲ್ಲಿ ಈ ಒಂದು ಪರೀಕ್ಷೆಗಳಲ್ಲಿ ಏನಾಗುತ್ತೆ ಅಂದರೆ, ಆಯ್ಕೆ ಮಾಡಬೇಕಾದ್ರೆ ಸಹಕಾರ, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕಗಳು. ಬಹಳ ಮುಖ್ಯವಾಗಿ ಎಲ್ಲರೂ ತುಂಬ ಜನ ಹೇಳ್ತಾರೆ, ಸರ್ ಯಾವ ಪುಸ್ತಕ ಓದೋದು, ತುಂಬ ಜನ ನಾನು ಕೇಳೋದು ಫೋನ್ ಮಾಡಿ ಅಥವಾ ಕಮೆಂಟಲ್ಲಿ ಮಾಡಿರೋದು, ಸರ್ ಯಾವ ಬುಕ್ಸ್ನ ಓದಬೇಕು. ಈ ವಿಷಯಕ್ಕೆ ಬಂದಾಗ, ನಾನು ಸಹಕಾರಕ್ಕಂತ ಬಂದಾಗ, ನೋಡಿ ನಾನು ಸಜೆಸ್ಟ್ ಮಾಡುವಂಥದ್ದು ಸಹಕಾರಿ ಕಾನೂನು ಅಂತ ಒಂದು ಪುಸ್ತಕ ಅಂದರೆ, ಕೋಆಪರೇಟಿವ್ ಆ್ಯಕ್ಟ್ ಬಗ್ಗೆ ಒಂದು ಬುಕ್ ಇದೆ, ಅದನ್ನು ಸ್ಟಡಿ ಮಾಡಿ. ಒಂದೊಳ್ಳೆ ಬುಕ್ ಶಾಪ್ಗೆ ಹೋಗಿ ಕೋಆಪರೇಟಿವ್ ರಿಲೇಟೆಡ್ ಅಂದರೆ ಸಹಕಾರದ ಉಗಮ ಅಂತೇಳಿ, ನಾನು ಇಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಒಂದು ನನಗೆ ಪುಸ್ತಕವನ್ನು ಕೊಟ್ಟಿದ್ರು. ಅಲ್ಲಿ ಒಂದು ಬುಕ್ ಸ್ಟಡಿ ಮೆಟೀರಿಯಲ್ಸಲ್ಲಿ ಇತ್ತು ಕೆಲವು. ಸಹಕಾರ ಚಳುವಳಿಯ ಉಗಮ ಇರ್ಬೋದು, ಧ್ಯೇಯೋದ್ದೇಶಗಳು ಮತ್ತು ಗುರಿ, ಸಹಕಾರದ ಮೌಲ್ಯಗಳಿರ್ಬೋದು, ಸಹಕಾರ ಉದ್ಯಮಗಳಲ್ಲಿ ಭಾಗಿದಾರರ ಹಿತಾಸಕ್ತಿ, ಸಹಕಾರ ತತ್ವಗಳಂದ್ರೇನು, ವಿದೇಶಗಳಲ್ಲಿ ಸಹಕಾರ, ಭಾರತದಲ್ಲಿ ಸಹಕಾರ ಚಳುವಳಿ ನಡೆದು ಬಂದ ದಾರಿ ಯಾವ ರೀತಿ ಇರ್ತು, ರಾಜ್ಯದ ನೆರವು ಮತ್ತು ಸಹಕಾರ, ಈ ಥರ ಹಲವಾರು ಮ್ಯಾಟರ್ಸ್ಗಳು ಬರುತ್ತೆ. ಸಹಕಾರ ಅನ್ನೋದು ನೀವು ಗೂಗಲಲ್ಲಿ ಹೋದ್ರೂ ಸರ್ಚ್ ಮಾಡಿದ್ರೆ ಐ ಥಿಂಕ್ ಎಲ್ಲ ಸಿಗಲ್ಲ, ಸ್ವಲ್ಪ ಮಾಹಿತಿಗಳು ಸಿಗ್ಬೋದು. ಬಟ್ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೋಆಪರೇಟಿವ್ ಆ್ಯಕ್ಟ್ ಒಂದು ಪುಸ್ತಕ ಇದೆ, ಸಹಕಾರ ನಿಬಂಧನೆಗಳು ಅಂತೇನೋ ಬರುತ್ತೆ, ಅದು ಆ ಒಂದು ಪುಸ್ತಕನ ಸ್ಟಡಿ ಮಾಡಿ. ಕಾನೂನು, ಸಹಕಾರಿ ಕಾನೂನು ಅಂದರೆ ಕೋಆಪರೇಟಿವ್ ಆ್ಯಕ್ಟ್ ಅಂತ ನಡೆದ ಸಹಕಾರಿ ಕೋಆಪರೇಟಿವ್ ಆ್ಯಕ್ಟ್ ಅದರಲ್ಲಿದೆ. ಇನ್ನು ಕಂಪ್ಯೂಟರ್ ವಿಷಯಕ್ಕೆ, ಜನರಲ್ ಕಂಪ್ಯೂಟ್ರಿಗೆ, ನೀವೆಲ್ಲ ಸಾಮಾನ್ಯವಾಗಿ ಕಂಪ್ಯೂಟರ್ ಅಂದರೆ ನಾನು ಕಂಪ್ಯೂಟರ್ ಮಾಡಿದ್ದೀನಿ, ಏನು ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಮಾಡಿದ್ದೀರಾ, MS Word, MS Wordಲ್ಲಿ ಏನೇನು ಕೀಸ್ಗಳಿರುತ್ತೆ ಅದನ್ನು ಹೇಳ್ಬೋದು, ಅಥವಾ ನಿಮ್ಮ ಎಕ್ಸೆಲಲ್ಲಿ ಯೂಸ್ ಮಾಡಿದಾಗ Excel Word ಕೇಳ್ಬೋದು, ಯಾವ್ದಾರ ಒಂದು ಫಾರ್ಮುಲಾ ಕೇಳ್ಬೋದು, ಅಥವಾ ಹಾರ್ಡ್ವೇರು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಕ್ವಶನ್ಗಳನ್ನ ಕೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ಲು ಮೌಸ್ ಹಾರ್ಡ್ವೇರಾ ಸಾಫ್ಟ್ವೇರಾ ಅಂತ ಕೇಳ್ತಾರೆ, ಅಥವಾ ನಿಮಗೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ RAM ಅಂತ ಬರುತ್ತದಲ್ಲ ಅದು. ಸೊ ಪ್ರತಿಯೊಂದೂ ಸಾಫ್ಟ್ವೇರು ಹಾರ್ಡ್ವೇರು ಸಾಮಾನ್ಯ ಜ್ಞಾನ ನಾನು ಹೇಳ್ತಾ ಇರೋದು, ಏನು ಅಷ್ಟೊಂದು ಅವರು ಡೀಪಾಗಿ ಹೋಗಲ್ಲ. ಐ ಥಿಂಕ್ ಸಿಂಪಲಾಗಿ ನಿಮ್ಗೇನು ಗೊತ್ತಿದೆ ನಾಲೆಡ್ಜ್ ಅದ್ರ ಬಗ್ಗೆ ಕೇಳ್ತಾ. ಇದು 50 marks, ಸಹಕಾರ, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 marks ಇರುತ್ತೆ. ತುಂಬ ಈಸಿದೆ, ಏನು ತಲೆ ಕೆಡಿಸ್ಕೊಂಬಿಡಿ. ಸಹಕಾರ ಅನ್ನೋದು ನಾನು ಆಗಲೇ ಹೇಳ್ದಂಗೆ, ಒಂದು ನೀವು ಯಾವ್ದಾರ ಒಳ್ಳೆ ಬುಕ್ ಸ್ಟೋರ್ಗೆ ಹೋಗಿ ಸಹಕಾರಕ್ಕೆ ಸಂಬಂಧಪಟ್ಟ ಸಪ್ನ ಬುಕ್ಕಲ್ಲಿ ಸಿಗುತ್ತೆ, ನನಗೆ ಗೊತ್ತಿರೋಂಗೆ ಸಪ್ನದಲ್ಲಿ ಸಿಗುತ್ತೆ, ಸಹಕಾರಿ ಕಾನೂನು ಅದ್ರ ರಿಲೇಟೆಡ್ ಪುಸ್ತಕ ಕೇಳಿ ಅಥವಾ ಸಹಕಾರ ಪುಸ್ತಕವನ್ನು ಕೇಳಿ, ತುಂಬ ಜನ ಬರೆದಿರ್ತಾರೆ, ಅದನ್ನು ನೀವು ಸಿಗುತ್ತೆ. ಇನ್ನು ಜನರಲ್ ನಾಲೆಡ್ಜು ಅದು ಬಿಡಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಸ್ಮಾಲ್ ಒಂದು ಬುಕ್ ಸಿಗುತ್ತೆ, ಬೇಸಿಕ್ ಕಂಪ್ಯೂಟರ್ಸ್ ಯಾವ ರೀತಿ, ಅದು ಕೂಡ ನೀವು ತೊಗೊಬೋದು, ಅದನ್ನು ಕೂಡ ಓದ್ಬೋದು. ಇನ್ನು ಭಾರತೀಯ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನದ ಬಗ್ಗೆ ಸಾಮಾನ್ಯವಾಗಿ ನೋಡಿ, ಸಂವಿಧಾನ ಅಂದರೆ ನಮ್ಮ ಹಿಸ್ಟ್ರಿ ಓದಿರೋರಿಗೆ ಸ್ವಲ್ಪ ಒಂದು ಸಬ್ಜೆಕ್ಟ್ ಇರುತ್ತೆ, ಸೈನ್ಸ್ ಓದಿರೋರಿಗೆ ಸಿಗಲ್ಲ. ಭಾರತೀಯ ಸಂವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿ, ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಳಿ. ಯಾವುದು ಈಗ ಫಾರ್ ಎಕ್ಸಾಂಪಲ್ ಏನಕ್ಕೆ ಯಾವ ಒಂದು ಆರ್ಟಿಕಲ್ಸ್ ಪ್ರಕಾರ ಇದನ್ನು ಕಾನೂನು ಜಾರಿಗಿರುತ್ತೆ, ರಾಷ್ಟ್ರಪತಿ ಆಡಳಿತ ಯಾವ ಕಾನೂನು ಬರುತ್ತೆ, ಸೊ ಹೈಕೋರ್ಟ್ ಜಡ್ಜನ್ನ ಯಾವ ಒಂದು ಸಂವಿಧಾನದ ಯಾವ ವಿಧಿ ಸೂಚಿಸುತ್ತೆ, ಅದು ಬೇರೆ ಬೇರೆ ಮಾಹಿತಿಗಳು ಸಿಂಪಲ್ಲಾಗಿರುವಂಥದ್ದು. ಅದು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಬುಕ್ಸ್ಗಳು ಸಿಗುತ್ತೆ ನಿಮಗೆ ಲೈಬ್ರರಿಲಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಮಾಲ್ ಬುಕ್ ತೊಗೊಂಡು ಸ್ಟಡಿ ಮಾಡಿದ್ರೆ ಸಾಕು. ಓಕೆ, ಇನ್ನು ಅದು 25 marks. ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳು ಬಹಳ ಮುಖ್ಯ. ಇದು ಸಾರ್ ಇದಕ್ಕೆಲ್ಲಿ ಸಾರ್ ನನಗೆ ಬುಕ್ಕೇ ಸಿಗಲ್ಲ, ಹೇಗೆ ನಾವು ಓದೋದು, ನಾನಾಗಲೇ ಹೇಳಿದೆ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳು. ಈಗ ನಿಮಗೆ ಮೈಸೂರು ಹಾಲು ಒಕ್ಕೂಟದವ್ರು ಕಾಲ್ ಫಾರ್ ಮಾಡಿದ್ದಾರೆ, ನಾನಾಗಲೇ ಹೇಳಿದೆ www.mymool.com ಹೋಗಿ ನೀವು ಚೆಕ್ ಮಾಡಿ, ಅಪ್ಲಿಕೇಶನಲ್ಲಿ ಆಗ್ತಾ ಇದೆಯಲ್ಲ ಅದೇ ವೆಬ್ಸೈಟಲ್ಲಿ ಸ್ವಲ್ಪ ಅವ್ರದ್ದು ಹಿಸ್ಟ್ರಿಗಳನ್ನು ಓದಿ ಸ್ಟಡಿ ಮಾಡಿ, ಅವ್ರ ಚಿಲ್ಲಿಂಗ್ಸ್ ಇಂಟ್ರೆಸ್ಟ್ ಇದೆ, ಆ ಒಕ್ಕೂಟಕ್ಕೆ ಎಷ್ಟು ಲೀಟ್ರ್ ಹಾಲು ಬರ್ತಿದೆ ಯಾವುದು, ಇದು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಇನ್ನೊಂದು ಟಿಪ್ಸ್ ಕೊಡ್ತೀನಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ವೆಬ್ಸೈಟ್ ಇದೆ, KMF Nandini.coop KMF Nandini.coop ಅಂತ ಹೊಡಿ, Nandini.coop ಅಂತ ಹೊಡಿರಿ, ನಮಗೆ ವೆಬ್ಸೈಟ್ ಬರುತ್ತೆ KMF. KMF ಹೋಗಿ ನೀವು ಆ KMF ವೆಬ್ಸೈಟ್ಗೆ ಹೋದ್ಮೇಲೆ ಅಲ್ಲಿ ಆ ಲಿಂಕ್ಗಳನ್ನು ಸ್ಟಡಿ ಮಾಡಿ. KMF ಅಂದರೆ ಏನು, KMF ಹಿನ್ನೆಲೆ ಏನು, KMF ಘಟಕ ಎಷ್ಟಿದೆ, KMF ಒಕ್ಕೂಟ ಎಷ್ಟಿದೆ, ಸಾಕಷ್ಟು ಮಾಹಿತಿ ನಿಮಗಿರುತ್ತೆ. KMF ಅಥವಾ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳು ಅಂತ ಕೇಳಕ್ಕೆ ಬಂದಾಗ, ಹಾಲು ಒಕ್ಕೂಟದಲ್ಲಿ ಏನೇನು ಮೇಜರ್ ಹಾಲು, ಸೊ SNF ಅಂದ್ರೇನು, ಫ್ಯಾಟ್ ಅಂದ್ರೇನು, ಸೊ ಹಾಲು ಹಾಲಿನ ಬಗ್ಗೆ ಪ್ರಶ್ನೆಗಳಿರ್ಬೋದು, ಅಥವಾ ಹಾಲನ್ನು ಕೆಡದಂತೆ ಇರೋಕ್ಕೆ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅದನ್ನು ಕೇಳ್ಬೋದು, ಸೊ ಚಿಲ್ಲಿಂಗ್ ಸೆಂಟರ್ಗಳಂದ್ರೇನು, ಸೊ ಹಾಲಿನ ಈ ಸಂಸ್ಕರಣೆ ಯಾವ ರೀತಿ ಆಗುತ್ತೆ, ಹಲವಾರು ಪ್ರಶ್ನೆಗಳು ಬರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಡಿಫ್ರೆಂಟಾಗಿರುತ್ತೆ. ಸೊ ಮಿಲ್ಕ್ ಫೆಡರೇಷನ್, ಮಿಲ್ಕ್ ಅಥವಾ ಯೂನಿಯನ್ ಅಂತ ಬಂದಾಗ ಆ ಒಕ್ಕೂಟಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಇದಿರುತ್ತೆ. ಸೊ ಅದ್ರ ಬಗ್ಗೆ ಓದ್ಕೊಳ್ಳಿ. ಸೊ ಒಟ್ಟು 5 ವಿಭಾಗಗಳಲ್ಲಿ
ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಕನ್ನಡ ಭಾಷೆಗೆ 50 ಅಂಕಗಳು, ಆಂಗ್ಲ ಭಾಷೆಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕಗಳು, ಭಾರತೀಯ ಸಂವಿಧಾನಕ್ಕೆ 25 ಅಂಕಗಳು, ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯ 25, 200 ಅಂಕಗಳು. ಎಸ್, ಈಗ 200 ಅಂಕಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ನಾನು ಹೇಳಿದಂತಹ ಎಲ್ಲ ಒಂದು ಸಿಲೆಬಸ್ ನಿಮ್ಮ ತಲೆಗೆ ಹೋಗಿದೆ ಅಂತ ಅನ್ಕೊಂತೀನಿ. ಮೀನ್ಸ್ ನಿಮ್ಮ ಒಂದು ಗಮನಕ್ಕೆ ಹೋದರೆ ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಪರೀಕ್ಷೆಗಳನ್ನು ಯಾವ ರೀತಿ ನಿಮಗೆ ಇಂಟ್ರೂ ಕರೀತಾರೆ, ಸೊ ಅದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹೆಂಗೆ ಸರ್ ಇಂಟ್ರೂ ಕರೆಯೋದು, ಸೊ ಯಾವ ರೀತಿ ಎಕ್ಸಾಮ್ ಬರೆದವ್ರಿಗೆಲ್ಲರಿಗೂ ಇಂಟ್ರೂ ಕಳಿಸ್ತಾರನ್ನೋ, 85% ಅಂದರೆ ನೀವು ಗಳಿಸಿದಂಥ ಅಂಕಗಳನ್ನು ನೋಡಿ, ಇಲ್ಲಿ ಚೆನ್ನಾಗಿ ಹೇಳ್ತಾರೆ ನೋಡಿ, ಆಂಗ್ಲ ನೋಡಿ ಸೈಟ್ನಲ್ಲಿ ತಿಳಿದು ಈ ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದನ್ನು ನೋಡಿ, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಪರೀಕ್ಷೆಯ ಪ್ರವೇಶ ಪತ್ರ, ದಿನಾಂಕ ಮತ್ತು ಪರೀಕ್ಷೆಯ ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳಿಗೆ ನೋಡಿ, ಕಾಲಾವಧಿನೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. 200 ಅಂಕಗಳಿಗೆ ಅವ್ರು ಎಷ್ಟು ಅವ್ರ ಕಾಲಾವಧಿ ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ. ಬಟ್ ನೀವು ತುಂಬ ಫಾಸ್ಟಾಗಿ ಪ್ರಿಪೇರ್ ಆಗಿರಿ. ಅರ್ಹ ಅಭ್ಯರ್ಥಿಗಳಿಗೆ ಒಕ್ಕೂಟದ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು ಅಂತ ಹೇಳ್ತಾರೆ. ಆಂಗ್ಲ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ಹೊರತುಪಡಿಸಿ ಇನ್ನುಳಿದ ವಿಷಯಗಳ ಬಗ್ಗೆ ಪತ್ರಿಕೆಗಳು ಕನ್ನಡ ಮಾಧ್ಯಮದಲ್ಲೇ ಇರುತ್ತವೆ, ಇದೊಂದು ನೋಟಿಸ್ ಮಾಡ್ಕೊಳ್ಳಿ. ಇಂಗ್ಲೀಷ್ ವರ್ಷನ್ ಇರಲ್ಲ, ಓನ್ಲಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದು ಈ ಒಂದು ನೋಟಿಫಿಕೇಶನ್ಲಿರೋ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಭಾಷೆದು ಮಾತ್ರ 25 ಅಂಕದ ಇಂಗ್ಲೀಷಲ್ಲೇ ಇರುತ್ತೆ, ಉಳಿದಂಥದ್ದು ಕನ್ನಡದಲ್ಲೇ ಇರುತ್ತೆ. ಇನ್ನು ಲಿಖಿತ ಪರೀಕ್ಷೆಯಲ್ಲಿ ರಿಟರ್ನ್ ಟೆಸ್ಟ್ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ, 1:5 ಅಂದ್ರೆ ಏನು, ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಅಲ್ಲಿ ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ಅದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಳಿ, ಒಂದು ಹುದ್ದೆಗೆ 5 ಜನ ಕರೀತಾರೆ. ಸೊ ಯಾವ ರೀತಿ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನೀವು ಇಂಟರ್ವ್ಯೂಗೆ ಹೋದರೆ 15 ಅಂಕಗಳಿರುತ್ತೆ. ಸೊ ಇಂಟರ್ವ್ಯೂಗೆ ಹೋದಾಗ 15 ಅಂಕಗಳನ್ನು ಮ್ಯಾಕ್ಸಿಮಮ್ ಗರಿಷ್ಠ 15. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡ 85%ಗೆ ಇಳಿಸ್ಕೊತಾರೆ. ಅಂದರೆ ನೀವು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದಿರ್ತೀರೋ ಅದನ್ನು 85%ಗೆ ಇಳಿಸ್ಕೊತಾರೆ. ಇನ್ನು ರಿಮೈನಿಂಗ್ 15% ಅಂದರೆ ಒಟ್ಟು 100 ಆಗಬೇಕು. 85% ಪ್ಲಸ್ 15, 100, ಈ ಒಂದು ಅನುಪಾತದಲ್ಲಿ ಅವರು ಇಂಟರ್ವ್ಯೂನ ಮಾಡ್ತಾರೆ. ಸೊ ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು. ಸೊ ಈಗ ನಿಮಗೆ ಸಿಲೆಬಸ್ ಹೇಗಿರುತ್ತೆ, ಸಿಲೆಬಸ್ನಲ್ಲಿ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಮತ್ತು ಯಾವ ರೀತಿ ನಿಮಗೆ ಸಂದರ್ಶನಕ್ಕೆ ಕರೀತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ತುಂಬ ಜನ ಕಮೆಂಟ್ಗಳನ್ನ ಮಾಡಿ ಕೇಳ್ತೀರಾ, ನನಗೂ ಕೂಡ ಬಿಡುವಿರಲ್ಲ. ಸೊ ನಾನು ಈಗ ವೀಡಿಯೋ ಮಾಡ್ತಿರೋದು ರಾತ್ರಿ 10 ಗಂಟೆ. ಸೊ ಅಂದರೆ ಕಚೇರಿ ಕೆಲಸಗಳನ್ನು ಮುಗಿಸಿ ನಾನು ಮನೆಗೆ ಬಂದು ಸೊ ಫ್ರೆಶ್ ಅಪ್ ಆಗಿ ಸೊ ಇಲ್ಲಿ ಕೂತ್ಕೊಂಡು, ಅಂದರೆ ನನ್ನ ಉದ್ದೇಶ ಇಷ್ಟೇ, ಚಿಗುರು TV ಜ್ಞಾನದ ಬೆಳಕು. ಜ್ಞಾನ ಯಾರೊಬ್ಬರ ಸ್ವತ್ತಲ್ಲ, ಅದು ಎಲ್ಲರದೂ ಆಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ನಾನು ಹಾಕೋದೊಂದು ಸಣ್ಣ ಟಾರ್ಚ್, ಜ್ಞಾನದ ಬೆಳಕು ಅನ್ನತಕ್ಕಂಥ ಟ್ಯಾಗ್ಲೈನ್ ಮುಖಾಂತರ ಏನು ನನ್ನ ಒಂದು ಚಿಗುರು TVನ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಜಸ್ಟ್ ಒಂದು ಟಾರ್ಚ್ ಹಾಕಿದ್ದೀನಿ. ಸಾಧ್ಯ ಆದಷ್ಟು ಕಷ್ಟಪಡಿ. ತುಂಬ ಜನ ಫೋನ್ ಮಾಡಿ ಏನೇನೋ ಕೇಳ್ತಾರೆ, ದಯವಿಟ್ಟು ನನಗೆ ಆ ಥರ ಪ್ರಶ್ನೆಗಳನ್ನು ಕೇಳಬೇಡಿ. ಯಾಕಂತಂದರೆ ಆ ಥರ ಪ್ರಶ್ನೆಗಳು ಅಂತಂದರೆ ಏನೋ ಆಗುತ್ತಾ ಸರ್, ಏನು ಎಕ್ಸಾಮ್ ಬರೀದೇನೆ ನಮ್ಮನ್ನು ತೊಗೊಂಬಿಡ್ತಾರಾ, ಎಕ್ಸಾಮ್ ಇದ್ದರೆ ನಾವು ಒಳಗಡೆ ಬರ್ಬೋದು, ಹಲವಾರು ಪ್ರಶ್ನೆಗಳನ್ನ ನನ್ನನ್ನು ಕೇಳ್ತಾ ಇರ್ತಾರೆ. ನಾನು ಒಂದು ಸ್ಪಷ್ಟಪಡಿಸ್ತೀನಿ, ಪಾರದರ್ಶಕವಾಗಿ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆಗಳನ್ನ ಎದುರಿಸದೆ ಸುಮ್ಮನೆ ಅನಾವಶ್ಯಕವಾಗಿ ಅದು ಇದು ಅಂತ ಅಂದ್ಕೊಂಡು ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂದ್ಕೊಂಡು ನೋ, ಪರೀಕ್ಷೆಗಳು ನಿಷ್ಪಕ್ಷಪಾತವಾಗಿ ಅಥವಾ ಯಾವುದೇ ಥರ ಇದಿಲ್ಲದಂಗೆ ನಡೀತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಸೊ ನೀವು ಕಷ್ಟಪಟ್ಟು ಓದಿ, ಛಲ ಇರಲಿ, ಗುರಿ ಮುಟ್ಟಿ. ಸೊ ಜೀವನದಲ್ಲಿ ಕಷ್ಟಪಟ್ಟವ್ರು ಯಾರು ಸೋತಂಥ ಉದಾಹರಣೆಗಳಿಲ್ಲ, ಕಷ್ಟಪಟ್ಟರೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋವನ್ನು ನೋಡಿ ನಿಮ್ಗೆ ಅನುಕೂಲ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಗೆ ಉಪಯೋಗ ಆಯಿತಾ ಅಥವಾ ಏನು, ನಾನು ಸಂಕ್ಷಿಪ್ತವಾಗಿ ಎಲ್ಲವನ್ನೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ತುಂಬ ಜನ ಕಮೆಂಟ್ನಲ್ಲಿ ಕೇಳಿದರು, ಸರ್ ನಾನು BCOM ಮಾಡಿದರೆ ಯಾವ ಉದ್ಯೋಗ ಹಾಕ್ಬೋದು ಅಂತ ಕೆಲವರು ಕೇಳಿದರು. BCOM ಮಾಡಿರೋರು ನೋಡಿ, ಅವರಿಗೆ ಅಕೌಂಟ್ ಅಸ್ಟೆಂಟ್ ಇರುತ್ತೆ, ಲೆಕ್ಕ ಸಹಾಯಕ ದರ್ಜೆ 2 ಅಂತ BCOM ಮಾಡಿರೋರಿಗೆ ಅವರು ಅದನ್ನು ಹಾಕ್ಬೋದು. ತುಂಬ ಜನ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. BA ಮಾಡಿರೋರು ಯಾವುದಕ್ಕೆ ಹಾಕ್ಬೋದು ಅಂದರೆ, BA ಮಾಡಿರೋರು ಅಡ್ಮಿನ್ ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಕೂಡ ಇದೆ. ಲೆಕ್ಕ ಸಹಾಯಕ ದರ್ಜೆ ಅಡ್ಮಿನ್ ಅಸ್ಟೆಂಟ್ ದರ್ಜೆ 2 ಅಂತ ಇದೆ. ಎನಿ ಡಿಗ್ರಿ, ಯಾವ ಡಿಗ್ರಿವನ್ನು ಪಡೆದಿದ್ರು ಕೂಡ ಅವ್ರು ಹಾಕ್ಬೋದು. BA ಮಾಡಿರೋರು BCOM BSc ಅಡ್ಮಿನ್ ಅಸ್ಟೆಂಟ್ 2 ಅಂತ, ಅದು 27,650 ರಿಂದ 52,650 ಕುದ್ದಿರುತ್ತೆ. ಇನ್ನು ITI ನಲ್ಲೂ ಕೂಡ ತುಂಬ ಇದೆ.
ಸೊ ನೀವು ಸಾಮಾನ್ಯವಾಗಿ ಐ ಟಿ ಐ ಅಂದ ತಕ್ಷಣ 49 ಪೋಸ್ಟ್ ಇದೆ ಅಲ್ಲಿ. ಫಿಟ್ಟರ್ಗೆ ಒಂದು 7 ಇದೆ, ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕ್ಗೆ 5 ಪೋಸ್ಟ್ ಇದೆ, ಐ ಟಿ ಆ್ಯಂಡ್ ಇ ಎಸ್ ಎಮ್ ಅಂತೇಳಿ 2 ಪೋಸ್ಟ್ ಇದೆ, ಎಲೆಕ್ಟ್ರಿಕಲ್ಗೆ 5 ಇದೆ, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅಂತೇಳಿ 5 ಇದೆ, ವೆಲ್ಡರ್ 1 ಇದೆ, ತುಂಬ ಟರ್ನರ್ ಅಂತೇಳಿ 4 ಇದೆ, ಹಲವಾರು ಬೇರೆ ಬೇರೆ ವಿಭಾಗಗಳು. ನಾನು ಹೇಳಿದ್ನಲ್ಲ ದಯವಿಟ್ಟು ಸಂಪೂರ್ಣವಾಗಿ ಓದಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಾದರೂ PDF ಫೈಲ್ ಬೇಕು ಅಂದರೆ, ಅಂದರೆ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತಹ PDF ಫೈಲ್ ಬೇಕಾದರೆ ನೋಟ್ ಮಾಡ್ಕೊಳ್ಳಿ, 9964022977. ಕರೆ ಮಾಡೋಕ್ಕೆ ಹೋಗ್ಬಿಡಿ, ಕಾಲ್ ಮಾಡಿಬಿಡಿ, ನಾನು ಕಾಲ್ ಪಿಕ್ ಮಾಡಲ್ಲ. ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ನಿಮ್ಮ ಹೆಸರನ್ನ ಹಾಕಿ ನನಗೆ ಮೈಸೂರು ಮಿಲ್ಕ್ ಯೂನಿಯನ್ದು ನೋಟಿಫಿಕೇಷನ್ PDFನ ಕಳಿಸಿ ಅಂತ ಟೆಕ್ಸ್ಟ್ ಮಾಡಿ ಸಾಕು, ನಾನು ಕಳಿಸ್ಕೊಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ಪ್ರಿಯ ವಿದ್ಯಾರ್ಥಿಗಳು, ಬೇಕಾದ್ರೆ ವೀಕ್ಷಕರು ಅಂದಕ್ಕಿಂತ ಇವತ್ತು ವಿದ್ಯಾರ್ಥಿಗಳಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಶ್ರಮ ಬಹಳ ಮುಖ್ಯ, ನಿಮ್ಮ ಒಂದು ಗುರಿ ಬಹಳ ಮುಖ್ಯ. ಇವತ್ತು ಸ್ಪರ್ಧಾತ್ಮಕ ಯುಗ, ತುಂಬ ಜನ ನಿಮಗೆ ಕಾಂಪಿಟೇಟರ್ ಇರ್ತಾರೆ. ಚೆನ್ನಾಗಿ ಓದಿ, ಒಳ್ಳೆ ಅಂಕಗಳನ್ನು ಪಡೆದು ಸಂದರ್ಶನಕ್ಕೆ ನೀವೆಲ್ಲ ಕೂಡ ಆಯ್ಕೆಯಾಗಿ, ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದೇ ಥರ ಚಿಗುರು TVನ ನೋಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ. ಬರೀ ಇದೇ ಅಂತಲ್ಲ, ಚಿಗುರು TV ಜ್ಞಾನದ ಬೆಳಕು, ಒಳ್ಳೆಯ ಜ್ಞಾನ ಯಾವುದೆಲ್ಲ ಇದೆಯೋ, ಸಿನಿಮಾ ಇರ್ಬೋದು, ಮಾಹಿತಿ ಇರ್ಬೋದು, ಮೋಟಿವೇಶನ್ ಇರ್ಬೋದು, ಹಲವಾರು ವೀಡಿಯೋಸ್ಗಳನ್ನ ತಗೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಾನು ಬರ್ತೀನಿ. ಸಹಕಾರಿ ನಾನು ಈ ಸಿಲೆಬಸ್ಸಲ್ಲಿ ಒಂದನ್ನು ನಾನು ಅಂದರೆ ನಾನು ಈಗ ಹೇಳ್ದಂಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ, ಅಂದರೆ ನಮ್ಮ KMF ಅಥವಾ ನಮ್ಮ ಹಾಲು ಒಕ್ಕೂಟ ಏನಿದೆ ಇದ್ರ ಬಗ್ಗೆ ಒಂದು ಯಾವತ್ತಾರು ಒಂದು 20 ನಿಮಿಷ ನಾನು ಇದ್ರ ಬಗ್ಗೆ ಒಂದು ಮಾಡಿ ಒಂದು ಅಂದರೆ ಈ ಕಂಟೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಆ ಪೋಸ್ಟ್ ಮಾಡ್ತೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಮುಕ್ತವಾದಂತಹ ಸ್ವಾಗತ. ಇಲ್ಲಿವರೆಗೂ ನೀವು ನೋಡಿದ್ದು ಚಿಗುರು TV ಜ್ಞಾನದ ಬೆಳಕು. ಈ ಚಿಗುರು TVಯನ್ನು ಗರಿಕೆಯ ಹಾಗೆ ಎಲ್ಲೆಡೆ ಕೂಡ ಹಬ್ಬಿಸುವಂಥ ಒಂದು ಕಾರ್ಯ ನಿಮ್ಮಿಂದ ಆಗಲಿ. ಒಳ್ಳೆಯದು ಸಿಗೋದು ತುಂಬ ಕಷ್ಟ, ಒಳ್ಳೆಯದನ್ನು ಸಿಕ್ಕಿದಾಗ ಮಿಸ್ ಮಾಡ್ಕೊಬೇಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಸಾಧ್ಯ ಆದರೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಟ್ಟಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀತಿಯ ಸಮಸ್ತ ವೀಕ್ಷಕರಿಗೆ, ನಿಮ್ಮ ಪ್ರೀತಿಯ ನವೀನ್ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು.